ಸರ್ ನಮಸ್ತೆ ಸರ್. ಸರ್ ನಿಮ್ಮ ಕಂಪ್ನಿ ಹೆಸರನ್ನು ಲೊಕೇಶನ್ ಹೇಳಿ ಸರ್. ನಮಸ್ತೆ, ನನ್ನ ಹೆಸರು ಲೋಕೇಶ್ ಅಂತ. ಚಿರಾಗ್ ಮೋಟರ್ಸ್ ಮೈಸೂರು, ನಿಯರ್ VRL, ಆಪೋಸಿಟ್ ಚಂದ್ರಮೌಳೇಶ್ವರ ದೇವಸ್ಥಾನ, ಮೈಸೂರು ಸರ್. ನಿಮ್ಮ ಕಂಪ್ನಿ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಗಿದೆ ಸರ್? ನಮ್ಮ ಕಂಪ್ನಿಯಾಗಿ ಆಲ್ರೆಡಿ 12 ವರ್ಷ ಆಯಿತು. ಈಸ್ ಎ ಗುಡ್ ವೀಲ್ ಅಲ್ಲಿ ಹೋಗ್ತಾ ಇದ್ದೀವಿ ಸರ್. ಓಕೆ ಸರ್, ಇಲ್ಲಿ ಮೇನ್ ಪ್ರಾಡಕ್ಟ್ಸ್ ನಿಮ್ಗೆ ನೋಡಿದಂಥ ಲಗೇಜ್ ಗಾಡಿಗಳು ಸೇಲ್ ಮಾಡ್ತಾಯಿದ್ರೆ, ಯೂಸ್ಡ್ ವೆಹಿಕಲ್ಸು, ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಾನ ಮಾಹಿತಿ ಕೊಡಿ ಸರ್. ನಮ್ಮಲ್ಲಿ ಮೊದಲನೇದಾಗಿ ಚಿರಾಗ್ ಮೋಟರ್ಸಲ್ಲಿ ಇರುವಂಥ ಪ್ರಾಡಕ್ಟ್ ಏನಂತಂದರೆ, ಒಂದು ಕಮರ್ಷಿಯಲ್ ವೆಹಿಕಲ್ಸು, ಫುಲ್ ಆಲ್ ವೆಹಿಕಲ್ಸ್ ಸ್ಟಾರ್ಟ್ ತ್ರೀ ವೀಲರಿಂದ ಹಿಡಿದು ಅಪ್ ಟು LCV ವೆಹಿಕಲ್ವರೆಗೆ ನಮ್ಮಲ್ಲಿ ವೆಹಿಕಲ್ಸ್ ಬರ್ತವೆ. ಎಲ್ಲ ಯೆಲ್ಲೋ ಬೋರ್ಡ್ ಅಲ್ವಾ ಸರ್? ಯೆಲ್ಲೋ ಬೋರ್ಡು, ಟಾಟಾ ಏಸು, ಟಾಟಾ ಜಿಪ್ಪು, ಮಹೇಂದ್ರ ಮ್ಯಾಗ್ಸಿಮೋ, ಸುಪ್ರೋ, ಅಶೋಕ್ ಲ್ಯಾಂಡ್ ದೋಸ್ತ್, ಬುಲೋರೋ ಪಿಕಪ್, ಇಷ್ಟು ವೆಹಿಕಲ್ ಬರ್ತದೆ. ನಮ್ಮದೇ ಓನ್ ಫೈನಾನ್ಸ್ ಇದೆ ಸರ್. ಓಕೆ, ಫೈನ್. ಚಿರಾಗ್ ಫೈನಾನ್ಸ್ ಕಾರ್ಪೊರೇಷನ್ ಅಂತ, ಆ್ಯಂಡ್ ಶ್ರೀರಾಮ RSP ಅಂತ, ಒನ್ ಆಫ್ ದಿ ಗ್ರೂಪ್ ಆಫ್ ಶ್ರೀರಾಮದಲ್ಲಿ ನಮ್ಮದು ಫೈನಾನ್ಸ್ ಇದೆ. ನಮ್ಮದೇ ಇನ್ನೊಂದು ಫೈನಾನ್ಸ್ ಎರಡಿದೆ. ಏನಂದರೆ ನನ್ನ ಕಾನ್ಸೆಪ್ಟ್ ಇರೋದು, ರೈತಾಪಿ ವರ್ಗದವ್ರಿಗೆ, ನನ್ನ ಇಲ್ಲಿ ಬರುವಂಥ ಕಸ್ಟಮರ್ಸ್ ಎಲ್ಲ ಆಲ್ಮೋಸ್ಟ್ ಆಲ್ ರೂರಲ್ ಬೇಸಿಸ್ ಬಿಸ್ನೆಸ್ ಕಸ್ಟಮರ್ಸ್. ನಾನು ರೂರಲ್ ಬೇಸಿಸಿಂದ ಬಂದಿರೋದ್ರಿಂದ ನನಗೆ ಹಳ್ಳಿ ರೈತರ ನಾಡಿ ಮಿಡಿತ ತುಂಬ ಚೆನ್ನಾಗಿ ಗೊತ್ತಿದೆ. ಓಕೆ, ಒಂದು ಕಾನ್ಸೆಪ್ಟ್ ಏನಂತಂದರೆ, ಯಾರೂ ಸಹ ಇವತ್ತಿನ ಯುವಕರುಗಳು ಒಂದು ಗುಡ್ ವೀಲಲ್ಲಿ ಹೋಗಬೇಕು ಅಂದರೆ, ಅವರು ಒಳ್ಳೆ ಮಾರ್ಗದರ್ಶನಕ್ಕೆ ಹೋಗಬೇಕು, ಅವ್ರಿಗೂ ಒಂದು ಕೆಲಸ ಸಿಗಬೇಕು ಅಂದರೆ, ಏನಾದ್ರು ಸೆಲ್ಫ್ ಎಂಪ್ಲಾಯ್ಮೆಂಟಾಗಿ ಅವ್ರು ಒಂದು ಕೆಲಸ ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಚಿರಾಗ್ ಮೋಟರ್ ಸಂಸ್ಥೆ ಮಾಡಿರೋವಂಥದ್ದು. ಇದು ಪ್ಯೂರ್ಲಿ ಜನಗಳಿಗೋಸ್ಕರ ಇರುವಂಥ ಸಂಸ್ಥೆ. ನಾನೊಂದು ಫೈನಾನ್ಸ್ ಮಾಡಿದ್ದೀನಿ ಅಂತಂದರೆ ಅವ್ರಿಗೆ ಒಂದು ಫೈನಾನ್ಸು ಸಹ ಇಲ್ಲೇ ಸಿಕ್ಕಿ, ಅವರೂ ಸಂಸ್ಥೆಯಲ್ಲಿ ಒನ್ ಆಫ್ ದಿ ಗ್ರೂಪಲ್ಲಿ ನನ್ನ ಸಂಸ್ಥೆಯಲ್ಲಿ ಆ್ಯಡಪ್ ಆಗಿರಬೇಕು. ಇಲ್ಲಿ ನನ್ನ ಒಂದು ಕಸ್ಟಮರ್ಸ್ ಮಧ್ಯ ನಾನು ಬಂದಿದ್ದು ಪ್ರೇರಣಾ ಮೋಟರ್ಸಿಂದ ಫಸ್ಟ್ ವರ್ಕಿಂಗ್. ಓಕೆ ಸರ್. ಪ್ರೇರಣಾ ಮೋಟರ್ಸಿಂದ 7 ವರ್ಷ ಸೇವೆ ಮಾಡಿ ಅನಂತರ 12 ವರ್ಷ ಆಯಿತು ನನ್ನ ಕೆರಿಯರು. ನಾನು ಮೈಸೂರು, ಮಂಡ್ಯ ಆ್ಯಂಡ್ ಚಾಮರಾಜನಗರ ಮೂರು ಡಿಸ್ಟಿಕ್ಕು ನಮ್ಮದು ಪ್ಲ್ಯಾನಿಂಗ್ ಇರೋವಂಥದ್ದು, ಕವರೇಜ್ ಮಾಡಿರೋವಂಥದ್ದು. ನಾನು ನಿಮಗೆ ಮೈಸೂರು, ಮಂಡ್ಯ ಆ್ಯಂಡ್ ಚಾಮರಾಜನಗರ, ಓಕೆ, ನಮ್ಮ ವೆಹಿಕಲ್ಗಳಿಗಲ್ಲದೇ ಬೇರೆ ವೆಹಿಕಲ್, ಇವಾಗ ಏನಿದೆ ಬಸ್ಸಸ್ಗೆ ಲೋನ್ ಮಾಡ್ತೀವಿ, ಆ್ಯಂಡ್ ಮ್ಯಾಕ್ಸಿ ಕ್ಯಾಬ್ಗಳಿಗೆ ಲೋನ್ ಮಾಡ್ತೀವಿ, ಟಿಪ್ಪರ್ಗೆ ಲೋನ್ ಮಾಡ್ತೀವಿ, ಪ್ರೈವೇಟ್ ಕಾರ್ಸ್, ವೈಟ್ ಬೋರ್ಡ್ ಕಾರ್ಗಳಿಗೆಲ್ಲ ಲೋನ್ ಮಾಡ್ತೀವಿ ನಮ್ಮ ಚಿರಾಗ್ ಸಂಸ್ಥೆ. ಓಕೆ, ಫೈನಾನ್ಸು ನಾವು ಆಲ್ರೆಡಿ ಒಂದು ಅರೌಂಡ್ ಒಂದು 300 ವೆಹಿಕಲ್ಸ್, 30-35 ವೆಹಿಕಲ್ ರೆಗ್ಯುಲರ್ ಸ್ಟಾಕ್ಸ್ ಇರುತ್ತೆ. ಓಕೆ, ಫೈನ್. ಫೈನಾನ್ಸ್ ಆಲ್ಮೋಸ್ಟ್ ಆಲ್ ವೆಹಿಕಲ್ಸ್ಗೂ ನಾವು ಫೈನಾನ್ಸ್ ಮಾಡ್ತೀವಿ ಸರ್, ನಮ್ಮದೇ ಚಿರಾಗ್ ಫೈನಾನ್ಸ್. ಓಕೆ, ಫೈನ್ ಸರ್. ಇದು ಎಲ್ಲೋ ಬೋರ್ಡ್ ವೆಹಿಕಲ್ಸ್ನ ಡಾಕ್ಯುಮೆಂಟೇಷನ್ ತುಂಬ ಇಂಪಾರ್ಟೆಂಟು, ಅದು ಡಾಕ್ಯುಮೆಂಟೇಷನ್ ವರ್ಕ್ ಎಲ್ಲ ನೀವೇ ಮಾಡಿಸ್ಕೊಳ್ತೀರಾ? ಅಪ್ಡೇಟ್ ಮಾಡಿ. ಡಾಕ್ಯುಮೆಂಟೇಷನ್ಸು, ಇನ್ಶೂರೆನ್ಸ್ ಟ್ರಾನ್ಸ್ಫರ್ ಎಲ್ಲ ಮಾಡಿಕೊಡ್ತೀವಿ. ನಮ್ಮಲ್ಲಿ 2010ರಿಂದ ನನ್ನಲ್ಲಿ ಗಾಡಿ ಪ್ರಾಬ್ಲಮ್ ಇರುವಂಥದ್ದು ಏನಾದ್ರು ಬಂದಿದ್ರೆ 0.1% ಇಲ್ಲ. ಅಂದರೆ ನನ್ನ ಪ್ರಕಾರ 13 ವರ್ಷಕ್ಕೆ 2-3 ವೆಹಿಕಲ್ ಬಂದಿರ್ಬೋದು ನಾವು 13 ವರ್ಷಕ್ಕೆ. ಓಕೆ, ಫೈನ್. ಕ್ವಾಲಿಟಿ ವೆಹಿಕಲ್ಸ್ ನಮ್ಮಲ್ಲಿದೆ ಸರ್. ಕಸ್ಟಮರ್ ಬಂದರೆ ಬಂಪರ್ ಟು ಬಂಪರ್ ಚೆಕ್ ಮಾಡಿರ್ತೀವಿ. ಓಕೆ ಸರ್. ಏನು ನಾನು ಏನಿದೆ, ನಾನು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಓಕೆ, ಫೈನ್ ಸರ್. ಬರುವಂಥ ಚೆಕ್ ಪಾಯಿಂಟ್ಸ್ಗಳು 21 ಚೆಕ್ ಪಾಯಿಂಟ್ಸ್ ಇರುತ್ತೆ ಬಂಪರ್ ಟು ಬಂಪರ್, ಫ್ರಂಟ್ ಟು ಬ್ಯಾಕ್, ಟೈರ್ಸ್, ಇನ್ಶೂರೆನ್ಸ್, FC, ಆಯಿಲ್ ಚೇಂಜು, ಬ್ಯಾಟ್ರಿ, ಪೇಂಟಿಂಗ್, ಸ್ಟಿಕ್ಕರಿಂಗ್, ಯಾವುದೂ ಸಹ ಇರಲ್ಲ ಕಸ್ಟಮರು. ಕಸ್ಟಮರ್ ತೊಗೊಂಡೋದ್ರೆ 2-3 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು ಸರ್. ಓಕೆ, ಫೈನ್. ಅದು ನಾನು ಹೇಳಲ್ಲ, ಕಸ್ಟಮರ್ ನಮಗೆ ಕೊಟ್ಟಿರುವಂಥ ಫೀಡ್ಬ್ಯಾಕು. ನಾವು ಕಸ್ಟಮರ್ ಗಾಡಿ ಕೊಟ್ಟರು 3 ಮಂತ್ಸ್ಗೊಂದ್ಸಲ, 6 ಮಂತ್ಸ್ಗೊಂದ್ಸಲ, 1 ಇಯರ್ಗೊಂದ್ಸಲ ನಾವೇ ಫಾಲೋಅಪ್ ಮಾಡ್ತೀವಿ. ಕಸ್ಟಮರ್ ಗುಡ್ ರೆಸ್ಪಾನ್ಸ್ ಸರ್ ಚಿರಾಗ್ ಮೋಟರ್ಸ್ ಬಗ್ಗೆ. ಓಕೆ, ಫೈನ್, ಫೈನ್. ಓಕೆ ಸರ್, ನೀವು ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀರ, ಈಗ ನಿಮ್ಮ ಸ್ಟಾಕ್ ನಮ್ಮ ವ್ಯೂಸ್ಗೆಲ್ಲ ತೋರಿಸಿ ಸರ್, ಬನ್ನಿ ಸ್ಟಾಕ್ ನೋಡಲ್ಲ. ಖಂಡಿತ ಸರ್, ಬನ್ನಿ. ಮೈಸೂರು, ಮಂಡ್ಯ ಆ್ಯಂಡ್ ಚಿಕ್ಕಮಗಳೂರು ಡಿಸ್ಟಿಕ್ಲಿಂದ ಬರೋರ್ಗೆ ಮಾತ್ರ ಲೋನ್ ಅರೇಂಜ್ಮೆಂಟ್ ಆಗುತ್ತೆ, ಮತ್ತವರೆಲ್ಲ ಬೇರೆ ಡಿಸ್ಟಿಕ್ಟವರು ಫುಲ್ ಕ್ಯಾಶಲ್ಲೇ ಗಾಡಿ ತೊಗೊಳ್ಳಿ. ಥ್ಯಾಂಕ್ ಯು. KA 45 ರಿಜಿಸ್ಟ್ರೇಷನ್ ಸರ್, ಈ ಗಾಡಿ ಬಗ್ಗೆ ಮಾಹಿತಿ ಕೊಡಿ ಸರ್. ಸರ್, ಇದು 2018 ಮಾಡಲ್, ಸೆಕೆಂಡ್ ಓನರ್, ಕಂಟೈನರ್ ಬಾಡಿ ಇದೆ. ಓಕೆ ಸರ್. ಹೊಸ ಟೈರ್ ಇದೆ. ಇನ್ಶೂರೆನ್ಸು FC 10 ಮಂತ್ಸ್ ಇದೆ ಸರ್. 10 ಮಂತ್ಸ್. ಗಾಡಿ ಇಸ್ ಗುಡ್ ಕಂಡೀಷನ್ ಸರ್. 3,50,000 ರುಪೀಸ್ ಫೈನಲ್ ಕೊಡ್ತೀನಿ ಸರ್. ಓಕೆ, ಫೈನಲ್ ಸರ್? ಫೈನಲ್. ಓಕೆ. JK ಕಂಪ್ನಿ ಟೈರ್ಸ್ ಸೂಪರ್ ಕಂಡೀಷನ್ ಇದೆ. ಬಾಡಿ ನಿಮ್ಗೆ ತೋರಿಸ್ತೀನಿ. ಇದು ನೋಡಿ, ಫುಲ್ ಬಾಡಿ ಇದೆ, ಫುಲ್ ಕವರೇಜ್ ಇದೆ. ಇದು ನಿಮ್ಗೆ ಓಪನ್ ಮಾಡಿ ತೋರಿಸ್ತಾರೆ, ನೀವು ನೋಡ್ಬೋದು ಒಳಗಡೆ. ಈಗ ನೋಡಿ, ಬಾಡಿ ಎಲ್ಲ ನೋಡಿ, ಸೂಪರ್ ಕಂಡೀಷನ್ ಇದೆ. ಏನು ರಸ್ಟ್ ಇಲ್ಲ, ಹೋಲ್ ಇಲ್ಲ, ಏನಿಲ್ಲ, ಪಕ್ಕ ನೀಟ್ ಕಂಡೀಷನ್ ಇದೆ ಬಾಡಿ ನೋಡಿ. KA 10 ರಿಜಿಸ್ಟ್ರೇಷನ್ ಸರ್, ಈ ಮಾಡೆಲ್ ಬಗ್ಗೆ. ಸೂಪರ್ ಎಸ್ ಮಿಂಟ್ ಸರ್, 2018 ಮಾಡಲ್. ಗುಡ್ ವೆಹಿಕಲ್, ಇಸ್ ವೆರಿ ಗುಡ್ ಕಂಡೀಷನ್. 3,50,000 ರುಪೀಸ್ ನೆಗೋಷಿಯಬಲ್ ಸರ್. ಓಕೆ. 4 tires ಇಸ್ ಗುಡ್. ಇನ್ಶೂರೆನ್ಸ್, FC ಆ್ಯಂಡ್ ಆಯಿಲ್ ಚೇಂಜಸ್ ಎಲ್ಲ ಗುಡ್ ಮೇಂಟೆನೆನ್ಸ್ ಸರ್.
ಗಾಡಿ ಏನಾದರೂ ಬರೀ 1000 rupees ಎಕ್ಸ್ಪೆನ್ಸಿವ್ ಇದ್ರೆ ಗಾಡಿ ರಿಟರ್ನ್ ಮಾಡ್ತೀನಿ, ಅಷ್ಟು ಕ್ವಾಲಿಟಿ ಬೇಕು. ಓಕೆ ಸರ್, ಹೇಳ್ತಾರೆ ಟಾಪ್ ಕಂಡೀಷನ್ 350,000, 3,50,000 ಸ್ಲೈಟ್ಲಿ ನೆಗೋಷಿಯಬಲ್. ಹೀಗೆ ಫಸ್ಟ್ ಟೈರ್ಲ ನೋಡಿ, JK ಕಂಪನಿ ಅಲ್ಟಿಮಾ ಟೈರ್ಸ್ ಹಾಕಿದ್ದಾರೆ, ಟೈರ್ಸ್ ಎಲ್ಲ ಗುಡ್ ಕಂಡೀಷನ್ ಇದೆ, ಸೂಪರ್ ಕಂಡೀಷನ್, ಮಿಂಟ್ ಕಂಡೀಷನ್ ಮೇಂಟೈನ್ ಮಾಡಿದ ಗಾಡಿ ಇದು. ಸರ್ ಹೇಳ್ತಾರೆ 1 rupee ಖರ್ಚಲ್ಲ, ನೀವು ಗಾಡಿ ತೊಗೊಂಡು ಇಮ್ಮಿಡಿಯೇಟಾಗಿ ಡೈರೆಕ್ಟಾಗಿ ಯೂಸ್ ತೊಗೊಂಡು ಹೋಗ್ಬೋದು, ಏನು ಖರ್ಚಲ್ಲ, ಪರ್ಫೆಕ್ಟ್ ಕಂಡೀಷನ್. ಫ್ರೇಮ್ಲ ನೋಡಿ, ಸೈಡಲ್ಲಿ ಫ್ರೇಮ್ಲ ಎಲ್ಲಿ ರಸ್ಟ್ ಇಲ್ಲ, ಫುಲ್ ಪೇಂಟ್ ಹೊಡಿದ್ದಾರೆ ನೋಡಿ. ಒಳಗಡೆ ಶಾಕ್ಸ್ ಎಲ್ಲ ನೋಡ್ಬೋದು. 2019 ಮಾಡೆಲ್ ಟಾಟಾ ಎಸ್, ಗಾಡಿ ಇಸ್ ಗುಡ್ ಕಂಡೀಷನ್ಸ್, ಇನ್ಶೂರೆನ್ಸ್ FC ಫ್ರೆಶ್ ಇದೆ. 380 ಫೈನಲ್ ಆಗುತ್ತೆ. 380 ಫೈನಲ್ ಸರ್. ಓನರ್ಶಿಪ್ ಸರ್, ಸಿಂಗಲ್ ಓನರ್, BS4 ವೆಹಿಕಲ್ ಸರ್. ಓಕೆ ಫೈನ್, BS4. ಓಕೆ, 380,000 ಟೈರ್ಸ್ ನೋಡಿ, MRF ಕಂಪ್ನಿ ಟೈರ್ಸ್, ಟೈರ್ಸ್ ಎಲ್ಲ ಥ್ರೆಡಿಂಗ್ ಎಲ್ಲ ನೋಡಿ ಸೂಪರ್ ಕಂಡೀಷನ್ ಇದೆ. ಒಳಗಡೆ ಎಲ್ಲ ನೋಡಿ ಶಾಕ್ಸ್ ಎಲ್ಲ ಸೂಪರ್ ಆಗಿದೆ. ಈಗ ಬಾಡಿ ನಿಮ್ಗೆ ತೋರಿಸ್ತೀನಿ, ಬಾಡಿ ಆಫ್ ದ ವೆಹಿಕಲ್ ನೋಡ್ಬೋದು, ಸೂಪರ್ ಕಂಡೀಷನ್ ಇದೆ ನೋಡಿ. ಎಲ್ಲಿಯಾದ ಒಂದು ಚೂರು ರಸ್ಟ್ ಕೂಡ ಎಲ್ಲಿಯೂ ಇಲ್ಲ, ಏನೋ ಡೆಂಟು ಹೋಲ್ಸ್ ಯಾವುದು ಇಲ್ಲ, ಪರ್ಫೆಕ್ಟ್ ಕಂಡೀಷನ್ ಇದೆ ನೋಡಿ. ಕೆಳಗೆ ಅಂಡರ್ನೀತ್ ಕೆಳಗೆ ಇರಂದೇ ನೋಡ್ಬೋದು, ಎಲ್ಲಿ ರಸ್ಟ್ ಏನೂ ಇಲ್ಲ, ರಸ್ಟು ಹೋಲ್ಸು ಯಾವುದೂ ಇಲ್ಲ, ಸೂಪರ್ ಕಂಡೀಷನ್ ಇದೆ. KA10 ರಿಜಿಸ್ಟ್ರೇಷನ್ ಸರ್ ಈ ವೆಹಿಕಲ್. ಇದು ಮ್ಯಾಜಿಕ್ ಎಕ್ಸ್ಪ್ರೆಸ್ ಅಂತ, ತುಂಬ ಚೆನ್ನಾಗಿದೆ. ಈ ರೂರಲ್ ಬೇಸಿಸು ಫ್ಯಾಕ್ಟ್ರಿಗಳಿಗೆ ಮತ್ತೆ ವಿಲೇಜ್ ಟು ವಿಲೇಜ್ ಹೋಗೋದಕ್ಕೆ ತುಂಬ ಟಾಟಾದಲ್ಲಿ ಅತ್ಯುತ್ತಮವಾದ ವೆಹಿಕಲ್. ಓಕೆ ಸರ್, ಟಾಟಾ ಎಕ್ಸ್ಪ್ರೆಸ್ ಅಂದ್ಬಿಟ್ಟು ಮ್ಯಾಜಿಕ್ ಎಕ್ಸ್ಪ್ರೆಸ್ ಸರ್. ಇದು ಗಾಡಿ ಬಂದು ಹೊಸ ಗಾಡಿ 8.5 lakh ಇದೆ. ಓಕೆ ಸರ್, ನಾನು ಇದು ನಿಮಗೆ 3.5 lakh ಕೊಡ್ತೀನಿ ಸರ್. ಟ್ಯಾಕ್ಸು ಮತ್ತೆ ಇನ್ಶೂರೆನ್ಸು FC ಎಲ್ಲ ಫ್ರೆಶ್ ಇದೆ, ಟೈರ್ ಇಸ್ ಗುಡ್ ಕಂಡೀಷನ್ಸ್ ಇದೆ ಸರ್. ಕಸ್ಟಮರ್ 1000 rupees ಎಕ್ಸ್ಪೆನ್ಸ್ ಇದ್ರೆ ಗಾಡಿ ವಾಪಸ್ ಬೈ ಮಾಡ್ತೀನಿ. ಓಕೆ ಸರ್, ಇದು ಸೀಟಿಂಗ್ ಕೆಪಾಸಿಟಿ ಎಷ್ಟು ಸರ್? 7+1. 7+1. ಫಸ್ಟ್ ಡ್ರೈವರ್ ಸೀಟ್ ನೋಡ್ಬೋದು ಹೆಂಗೆ ಅದು ನೋಡಿ, 7+ ಸೀಟಿಂಗ್ ಕೆಪಾಸಿಟಿ. ಒಳಗಡೆ ನೋಡಲಾ, ಸಿಯೆಟ್ ಕಂಪ್ನಿ ಟೈರ್ಸ್, ಓಕೆ ಕಂಡೀಷನ್ ಇದೆ ಸರ್. ಇದು 2019 ಮಾಡೆಲ್ ಮೆಗಾ XL, ಇದು ಟಾಟಾ ಏಸ್ಗಿಂತ ಹೆವಿ ವೆಹಿಕಲ್, ತುಂಬ ಚೆನ್ನಾಗಿದೆ. ಇದು ನಾನು ನಿಮಗೆ 380 ಕೊಡ್ತೀನಿ ಸರ್. ಗಾಡಿ ಏನಕ್ಕೆ ನಿಮಗೆ ನಮ್ಮಲ್ಲಿ ಒಂದು ಸ್ವಲ್ಪ 10,000 15,000 ನಿಮಗೆ ಜಾಸ್ತಿ ಅಂತ ನಿಮ್ಗೆ ಯಾರು ಅನ್ಸಿದ್ರು, ಟೈರ್ ಬ್ರ್ಯಾಂಡ್ ಟೈರ್ಸ್, MRF, ಓಕೆ, ಇನ್ಶೂರೆನ್ಸ್ ಫ್ರೆಶ್, FC ಫ್ರೆಶ್, ಆಯಿಲ್ ಚೇಂಜಸ್, ಯಾವುದೇ ರೀತಿ RF ಇರಲ್ಲ ಗಾಡಿ. ಓಕೆ, ನಿಮ್ ಜೊತೆ ತಗೊಂಡು ಎಕ್ಸ್ಟ್ರಾ ಖರ್ಚು ಏನಿಲ್ಲ, ಹಂಗೆ ಓಡಿಸಬಹುದು. ಚಿರಾಗ್ ಸಂಸ್ಥೆ ಇರೋದು ಸಾರ್ವಜನಿಕ ಸಂಸ್ಥೆ, ಈ ಸಂಸ್ಥೆ ಇನ್ನೂ ಅತ್ಯುತ್ತಮವಾಗಿ ಬೆಳಿಬೇಕು ಅಂತಂದ್ರೆ ನಾನು ಒಳ್ಳೆ ಸರ್ವಿಸ್ ಕೊಡಬೇಕು. ರೀಸೆಂಟ್ಲಿ ಕೇರ್ಪೇಟ್ ಓಪನ್ ಇದೆ, ಒಂದು ಬ್ರಾಂಚ್, ಗುಂಡಲ್ಪೇಟ್ ಇನ್ನೊಂದು 3 ಬ್ರಾಂಚ್ ಇದೆ. ಗಾಡಿ ಗುಡ್ ಕಂಡೀಷನ್ ಇದೆ ಸರ್, ಕಸ್ಟಮರ್ ಅಶ್ಯೂರ್ ಮಾಡಬಹುದು, ಚಿರಾಗ್ ಅಲ್ಲಿ ಗಾಡಿ ತಗೊಂಡ್ರೆ ಆರಾಮಾಗಿ 2-3 ವರ್ಷ ಓಡಿಸಬಹುದು. ಓಕೆ ಸರ್, 380,000 ಅಲ್ವಾ ಸರ್? 380,000. ಓಕೆ ನೋಡಿ, MRF ಕಂಪ್ನಿ ಟೈರ್ಸ್ ಹಾಕಿದ್ದಾರೆ, ಎಲ್ಲ ಸೂಪರ್ ಕಂಡೀಷನ್ ಟೈರ್ಸ್ ನೋಡಿ, ಎಲ್ಲ ಥ್ರೆಡಿಂಗ್ ಅಷ್ಟು ಸೂಪರ್ ಆಗಿದೆ. ಈಗ ನೋಡಿ ತುಂಬ ನೀಟ್ ಆಗಿದೆ ಬಾಡಿ, ಎಲ್ಲಿ ರಸ್ಟ್ ಇಲ್ಲ, ಹೋಲ್ಸ್ ಇಲ್ಲ, ಡ್ಯಾಮೇಜ್ ಎಲ್ಲಿಯೂ ಇಲ್ಲ, ಸೂಪರ್ ಕಂಡೀಷನ್ ಇದೆ. 17 ಮಾಡೆಲ್, FC ಇನ್ಶೂರೆನ್ಸ್ 2 ಫ್ರೆಶ್ ಇದೆ. 1,65,000 ಫೈನಲ್ ಕೊಡ್ತೀನಿ ಸರ್. ಓಕೆ, 1,65,000 ನೆಗೋಷಿಯಬಲ್ ಮಾಡೋದ್ಬೇಡ. ಓಕೆ ಸರ್, ಬಂದ್ರೆ ಬೆಸ್ಟ್ ರೇಟ್ 165 ಸರ್. ಓಕೆ, ಈ ಇದಕ್ಕೆ ಏನು ನೆಗೋಷಿಯಬಲ್, ಫೈನಲ್ ರೇಟ್ 1.65. ಈಗ ಟೈರ್ಸ್ ಇಸ್ ಗುಡ್ ಕಂಡೀಷನ್ಸ್, FC ಇನ್ಶೂರೆನ್ಸ್ ಫ್ರೆಶ್. ಟೈರ್ ನೋಡಬಹುದು, ಎಲ್ಲ ಥ್ರೆಡಿಂಗ್ ಎಲ್ಲ ನಿಮ್ಗೆ ಕಾಣಿಸೋದು, ಅದು MRF ಕಂಪ್ನಿ ಟೈರ್ಸ್, MRF ಸಿಗ್ಮಾ ಟೈರ್ಸ್ ಹಾಕಿದ್ದಾರೆ. ಈಗ ಇಲ್ಲಿ ನೋಡಿ ಬಾಡಿ ಎಲ್ಲ ನೋಡಿ, ಸೂಪರ್ ಆಗಿ ಮೇಂಟೈನ್ ಮಾಡಿದೆ, ಏನು ರಸ್ಟ್ ಇಲ್ಲ, ಹೋಲ್ಸ್ ಇಲ್ಲ, ಏನು ಇಲ್ಲ, ಟಾಪ್ ಕಂಡೀಷನ್ ಇದೆ. KA45 ರಿಜಿಸ್ಟ್ರೇಷನ್ ಸರ್, ಈ ಗಾಡಿ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಸರ್. ಇದು 21 ಮಾಡೆಲ್, ಇದು ಬಂದು BS6 ಪೆಟ್ರೋಲ್ ಗಾಡಿ. ಇದು ಫೈನಲ್ ರೇಟ್ ಹಿಂಗೆ 3.5 ಆಗುತ್ತೆ ಸರ್. 3.5 ಫೈನಲ್. ಓಕೆ, 350,000, 350,000 ಹೇಳ್ತಾರೆ ಫೈನಲ್. ಟೈರ್ ಎಲ್ಲ ಒರಿಜಿನಲಿಟಿ 4 ಇದೆ, ಮುಂದೆ ರೇಡಿಯಲ್ ರೇಡಿಯಲ್ ಇದೆ, MRF, ಹಿಂದೆ ಬ್ಯಾಕ್ ಕವರ್ ಇದೆ, ಅದು ಕೂಡ ನಿಮಗೆ ವಾರಂಟಿ ಸಿಗುತ್ತೆ. ಓಕೆ ಫೈನ್ ಸ್ನೇಹಿತರೆ, ಟೈರ್ಸ್ ಎಲ್ಲ ಸೂಪರ್ ಕಂಡೀಷನ್ ಇದೆ. ಓಕೆ ಇಲ್ಲಿ ನೋಡಿ ಈ ಟೈರ್ಸ್ ನೋಡಿ, MRF ಟೈರ್ಸ್. ಓಕೆ, 09 ರಿಜಿಸ್ಟ್ರೇಷನ್, ಮೈಸೂರು ರಿಜಿಸ್ಟ್ರೇಷನ್, ಎಲ್ಲೋ ಬೋರ್ಡ್ ವೆಹಿಕಲ್ ಅದು ಸರ್. ಇದು ಈ ಗಾಡಿ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ. ಇದು ಮಾಡಲು ಬಂದು 18, ಇದು ಫೈನಲ್ ರೇಟ್ 3.5 ಇದೆ, ಬಟ್ 3.25 ಫೈನಲ್ ರೇಟ್ ಮಾಡ್ಕೊಡ್ತೀವಿ ಸರ್. ಓಕೆ ಫೈನ್, ಹೆಚ್ಚು ಇನ್ಸೂರೆನ್ಸ್ 2 ಫ್ರೆಶ್ ಇದೆ ಸರ್. ಓಕೆ ಫೈನ್, ವೆಹಿಕಲ್ ಗಾಡಿ ಫ್ರಂಟು ಹೊಸ ಟೈರ್ ಇದೆ ಸರ್, ಬ್ಯಾಕು JK ಇದೆ, ಫ್ರಂಟು MRF ಇದೆ ಸರ್. ಓಕೆ, ಟೈರ್ಸ್ ಎಲ್ಲ ಸೂಪರ್ ಕಂಡೀಷನ್ ಹೇಳ್ತಾರೆ, ಫ್ರಂಟ್ ಟೈರ್ಸ್ ಎಲ್ಲ ನ್ಯೂ ಟೈರ್ಸ್, MRF ಸಿಗ್ಮಾ ಟೈರ್ಸು. ಓಕೆ, ಈಗ ಅದು ಬಾಡಿ ತೋರಿಸ್ತೇನೆ ನಿಮಗೆ. ಈ ವೆಹಿಕಲ್ ಬಾಡಿ ನೀವು ನೋಡ್ಬೋದು, ಸೂಪರ್ ಕಂಡೀಷನ್ ಇದೆ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರನ್ನು ಹೇಳಿ ಸರ್. ಸರ್, ನನ್ನ ಹೆಸರು ಮಹಾದೇವ್ ಪ್ರಸಾದ್ ಅಂತ, ಇಲ್ಲಿ ನಮ್ಮ ಸೇಲ್ಸ್ ಮ್ಯಾನೇಜರ್, ಸೇಲ್ಸ್ ಇನ್ಚಾರ್ಜ್ ಎಲ್ಲ ನಂದನೇ. ಓಕೆ ಸರ್, ಈ ವೆಹಿಕಲ್ KA09 ಮೈಸೂರು ರಿಜಿಸ್ಟ್ರೇಷನ್, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಸರ್. ಸರ್, KA09 6730 ವೆಹಿಕಲ್ಲು ಸರ್, FC ಇನ್ಸೂರೆನ್ಸ್ 2 ಫ್ರೆಶ್ ಇದೆ, ಟಾಟಾ ಎಸ್ಸು ಗೋಲ್ಡು ಸರ್, 19 ಮಾಡಲು, 2019 ಮಾಡಲು. ನಿಮಗೆ ಟೈರ್ ಎಲ್ಲ ಗುಡ್ ಕಂಡೀಷನ್ ಇದೆ, ಹೊಸ ಟೈರ್ಸ್ ಇದೆ,
ನಿಮಗೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಇದೆ. ನಾವು 380 ಈ ಗಾಡಿ ನಮ್ಮ ಸೋ ಇದು ಮಾಡ್ಕೊಡ್ತೀವಿ ಸರ್. ಓಕೆ, ಆಫರ್ ಇರೋದ್ರಿಂದ ನಮಗೆ 380 ಎಲ್ಲ ನಿಮಗೆ ಗಾಡಿ ಸಿಗುತ್ತೆ. ಓಕೆ ಓಕೆ. ಗುಡ್ ಕಂಡೀಷನ್ ಇದೆ, ಬಾಡಿ ಎಲ್ಲ ಗುಡ್ ಕಂಡೀಷನ್ ಇದೆ, ನ್ಯೂ ಪೇಂಟೆಡ್ ಬಾಡಿ, ಬಾಡಿ ವರ್ಕ್ ನೋಡಿ, ಫುಲ್ಲ ಪೇಂಟ್ ಪೇಂಟಿಂಗ್ ಹಾಕಿದ್ದಾರೆ, ಹೀಗೆ ಫ್ರೆಶ್ ಆಗಿದೆ, ಎಲ್ಲಿಯೂ ರಸ್ಟ್ ಇಲ್ಲ, ಏನೂ ಇಲ್ಲ. ಇಲ್ಲಿ ಬಾಡಿ ಫ್ಲೋರ್ ಕೂಡ ನೋಡಬಹುದು ನೀವು, ಸೂಪರ್ ಕಂಡೀಷನ್ ಇದೆ, ಗುಡ್ ಕಂಡೀಷನ್ ನೋಡಿ. ಏನು ಲೋಕಲ್ ಕಂಪನಿ, ಬ್ರಾಂಡೆಡ್ ಕಂಪನಿ, MRF ಕಂಪನಿ ಟೈರ್ಸ್, K10 ರೆಸಿಷನ್, ಟಾಟಾ ಎಸ್ ಜಿಪ್. ಸರ್, ಇದು ಮಾಡೆಲ್ ಬಗ್ಗೆ ಹೆಸರು ಸರ್? ಟಾಟಾ ಎಸ್ ಅಲ್ಲಿ ಜಿಪ್ ವೆಹಿಕಲ್ ಸರ್, ಇದು ನಿಮ್ಗೆ ಛೋಟಾ ಜಿಪ್ ಚಿಕ್ಕ ಬರುತ್ತೆ ಬಾಡಿ. ಸೊ 17 ಮಾಡ್ಲು ಸರ್, 18 ರಿಜಿಸ್ಟ್ರೇಷನ್, 17 ಇಂಡಲ್ ವೆಹಿಕಲ್ ಇರೋದು. ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಇದೆ ಸರ್, ಫ್ರೆಶ್ ಮಾಡ್ಕೊಡ್ತೀವಿ, ಟೈರ್ ಎಲ್ಲ ಗುಡ್ ಕಂಡೀಷನ್ಸ್ ಇದೆ. ಎಷ್ಟು ಸರ್ ರೇಟ್ ಹೇಳ್ತಾ ಇದೀರ? ರೇಟ್ ಎಷ್ಟು ಸರ್ ಅದು? ಸರ್ ರೇಟ್ ಬಂದು ಇದು ಸರ್ 190 ಹೇಳ್ತಿದ್ವಿ, 17 ಮಾಡ್ಲು. ಓಕೆ, 170 ಎಲ್ಲ ನಾವು ಗಾಡಿ ಆಫರ್ ಅಲ್ಲಿ ಕೊಡ್ತಾ ಇದೀವಿ. ಆಫರ್ ಅಲ್ಲಿ 170,000 ಫೈನಲ್ ನೋಡಿ. ಜೆ ಕೆ ಕಂಪನಿ ಟೈರ್ಸ್ ಇದೆ, ಟೈರ್ಸ್ ಚಲೋ ಅದೇ. ಇದು ಬಾಡಿ ಬಂದು ನೋಡ್ತೀನಿ, ಬಾಡಿ ಲೆಂಗ್ ಚಿಕ್ಕದದು, ಚಿಕ್ಕ ಮಾಡೆಲ್ ಅದು, ಟಾಟಾ ಎಸ್ ಜಿಪ್ ಮಾಡೆಲ್ ಅದು. ಓಕೆ ನೋಡಿ, ಬಾಡಿ ಕಂಡೀಷನ್ ಎಲ್ಲ ನೋಡಿ, ಎಲ್ಲ ಕ್ಲೀನ್, ಫ್ಲೋರಿಂಗ್ ಎಲ್ಲ, ಪೇಂಟಿಂಗ್ ಎಲ್ಲ ಇದೆ, ಏನು ರಸ್ಟೇ ಏನು ಅಲ್ಲ, ಸೂಪರ್ ಕಂಡೀಷನ್ ಇದೆ. ಇಲ್ಲಿ ಟಾಟಾ ಎಸ್ ಜಿಪ್ ಎಕ್ಸೆಲ್ KA54 ರಿಜಿಸ್ಟ್ರೇಷನ್ ಸರ್, ಇದು ಹೆಚ್ಚಿನ ಮಾಹಿತಿ ಕೊಡಿ ಸರ್. ಸರ್ ಇದು ಜಿಪ್ ಎಕ್ಸೆಲ್ಲು, 54 ರಿಜಿಸ್ಟ್ರೇಷನ್ ವೆಹಿಕಲ್ಲು, ಎಫ್ ಸಿ ಇನ್ಸೂರೆನ್ಸು, ಇದು ಫ್ರೆಶ್ ಮಾಡಿಸ್ಕೊಡ್ತಿದ್ದೀವಿ ಸರ್. ಟೈರ್ ಎಲ್ಲ ಗುಡ್ ಕಂಡೀಷನ್ ಟೈರ್ಸ್ ಇದೆ. ಸೊ ವೆಹಿಕಲ್ ರೇಟ್ ಬಂದು 210,000 ಹೇಳ್ತಿದ್ದೀವಿ, ಆಫರಲ್ಲಿ 185 ಆಫರ್ ಮಾಡಿಕೊಡ್ತಾ ಇದ್ದೀವಿ. ಸೊ 35,000 ವರೆಗೂ ಗಾಡಿ ಓಡಿದೆ. ಓಕೆ ಫೈನ್ ಸರ್. MRF ಕಂಪ್ನಿ ಜಿಗ್ಮಾ ಟೈರ್ಸ್ ಹಾಕಿದ್ದಾರೆ, ಟೈರ್ ಕಂಡೀಷನ್ ಕ್ಲೋಸಪ್ಲೇ ನೋಡಿ, ಸೂಪರ್ ಆಗಿದೆ. ಪೇಂಟ್ ಎಲ್ಲ ಸೂಪರ್ ಆಗಿದೆ, ರಸ್ಟು ಕೂಡ ಅಷ್ಟು ಏನೂ ಇಲ್ಲ. ಇಲ್ಲಿ ಸೈಡ್ ಫ್ರೇಮ್ ಎಲ್ಲ ನೋಡಿ, ಎಲ್ಲ ಸೂಪರ್ ಕಂಡೀಷನ್ ಇದೆ. KA13 ರಿಜಿಸ್ಟ್ರೇಷನ್, ಟಾಟಾ ಎಸ್ ಸರ್, ಯಾವ ಮಾಡೆಲ್ ಇದು ಸರ್? 2018 ಮಾಡಲು ಸರ್ ಇದು ವೆಹಿಕಲ್ಲು, 13 ರಿಜಿಸ್ಟ್ರೇಷನ್, 5188 ವೆಹಿಕಲ್ಲು. ಎಫ್ ಸಿ ಇನ್ಸೂರೆನ್ಸ್ ಸೇಮ್ ಸರ್, ಇದೆ ಫ್ರೆಶ್ ಕೊಡ್ತಿದ್ದೀವಿ, ಎಫ್ ಸಿ ಇನ್ಸೂರೆನ್ಸ್ ಫ್ರೆಶ್ ಕೊಡ್ತಿದ್ದೀವಿ. ಟೈರ್ ಎಲ್ಲ ಗುಡ್ ಕಂಡೀಷನ್ಸ್ ಇದೆ. ವೆಹಿಕಲ್ಲು ರನ್ನಿಂಗು ನಿಮ್ಮ 31,000 ಓಡಿದೆ ಸರ್ ಗಾಡಿ. 210 ಹೇಳ್ತಿದ್ದೀವಿ, 210,000 ಹೇಳ್ತಿದ್ದೀವಿ. ನಿಮಗೆ ನೆಗೋಷಿಯಬಲ್ 185 ಗಾಡಿ ಕೊಡ್ತಾ ಇದ್ದೀವಿ ಸರ್ ಆಫರಲ್ಲಿ. ಓಕೆ ಫೈನ್. ಸ್ನೇಹಿತರೆ ನೋಡಿ, 210,000 ನಿಮಗೆ ಆಫರಲ್ಲಿ 185,000 ಕೊಡ್ತಾ ಇದ್ದಾರೆ. ಆಲ್ಮೋಸ್ಟ್ 25,000 ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಈಗ ಫಸ್ಟ್ ಟೈರ್ ಕಂಡೀಷನ್ ನೋಡಲಾ, ಟೈರ್ಸ್ ನಿಮ್ಗೆ ತೋರಿಸ್ತೀನಿ, MRF ಕಂಪ್ನಿ ಟೈರ್ಸ್. ಹಂಗೆ ನೋಡಿ, ಬಾಡಿ ಎಲ್ಲ ಹಂಗೆ ಕಂಡೀಷನ್ ನೋಡಿ, ಬರೀ 185,000 ಕೊಡ್ತಾ ಇದ್ದಾರೆ. ಆ ನೀವು ಕೂಡ ಅಮೌಂಟ್ಗೆ ಇದು ಬೆಸ್ಟ್ ಕಂಡೀಷನ್ಲೇ ಇದೆ. ನೆಕ್ಸ್ಟ್ KA10 ರಿಜಿಸ್ಟ್ರೇಷನ್, ಟಾಟಾ ಎಸ್ ಜಿಪ್ ಎಕ್ಸೆಲ್ ಇದು. 19 ಮಾಡಲು ಸರ್, 2019 ಮಾಡಲು ಇದು. ಅಸನ್ ಎಫ್ ಸಿ ಇನ್ಸೂರೆನ್ಸ್ ಎರಡೂ ಫ್ರೆಶ್ ಇದೆ ಸರ್. ಗಾಡಿನೂ ಗುಡ್ ಕಂಡೀಷನ್ ಇದೆ ಸರ್, ಟೈರ್ಸ್ ಎಲ್ಲ ಹೊಸ ಟೈರ್ಸ್ ಇದೆ. ಸೀಟ್ಸ್ ಎಲ್ಲ ನೋಡಿ, ಸೀಟ್ ಕಂಡೀಷನ್ ನೋಡಿ, ಎಲ್ಲ ಸೂಪರ್ ಆಗಿದೆ, ನೀಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. ವೆಹಿಕಲ್ ಕಂಡೀಷನ್ಸೂ ತುಂಬಾ ಚೆನ್ನಾಗಿದೆ. ಇದು 240,000 ಹೇಳ್ತಿದೀವಿ ಸರ್, ಇದಕ್ಕೆ ನಿಮ್ಗೆ ಆಫರ್ ಅಲ್ಲಿ 220,000 ಕೊಡ್ತಾ ಇದೀವಿ. 220,000 ರೂಪಾಯಿಗೆ ಆಫರ್ ಅಲ್ಲಿ ಕೊಡ್ತಾ ಇದೀವಿ. ಸ್ನೇಹಿತರೆ, 240,000 ಕೋಟಿಂಗ್ ಪ್ರೈಸ್, ಫೈನಲ್ ಆಫ್ಟರ್ ಡಿಸ್ಕೌಂಟ್ 220,000 ಆಗ್ಬೋದು. ಈಗ ಟೈರ್ ಕಂಡೀಷನ್ ನೋಡಲಾ, MRF ಕಂಪ್ನಿ ಟೈರ್ಸ್ ಎಲ್ಲ ರೀಡಿಂಗ್ ಎಲ್ಲ ಸೂಪರ್ ಆಗಿದೆ. ಹೇಳಿ ಸರ್, ಬಾಡಿನು ಗುಡ್ ಕಂಡೀಷನ್ಸ್ ಬಾಡಿ ಇದೆ ಸರ್. ಸೊ ಟೈರ್ ವಾಸನೆ ಗುಡ್ ಕಂಡೀಷನ್ಸ್ ಇದೆ, ಒರಿಜಿನಾಲಿಟಿ ಬಾಡಿ ಇದೆ. ಬಾಡಿ ಎಲ್ಲ ನೋಡಿ, ಒರಿಜಿನಾಲಿಟಿ ಹಂಗೆ ಮೇಂಟೈನ್ ಮಾಡಿದೆ. ಫುಲ್ ಫ್ರೇಮ್, ಸೈಡ್ ಫ್ರೇಮ್ ಎಲ್ಲ ನೋಡಿ, ಎಲ್ಲ ಪೇಂಟ್ ಎಲ್ಲ ಪಕ್ಕ ಇದೆ. ಎಲ್ಲಿ 45 ರಿಜಿಸ್ಟ್ರೇಷನ್ ಅಪೆ ಎಕ್ಸ್ಟ್ರಾ LDX ಪ್ಲಸ್ ಸರ್, ಹೆಚ್ಚಿನ ಮಾಹಿತಿ ಕೊಡಿ ಸರ್. ಸರ್ ಇದು ವೆಹಿಕಲ್ಲು 2021 ಮಾಡಲು ಸರ್, ಅಪೆ LDX ಎಕ್ಸ್ಟ್ರಾ ಇದು. ಸೊ ಬಾಡಿ ಸ್ವಲ್ಪ ಲೆಂತ್ ಬರುತ್ತೆ. ಇದು 2020 ಮಾಡಲು BS6 ವೆಹಿಕಲ್ಲು ಸರ್, ಅಸನ್ ಗುಡ್ ಕಂಡೀಷನ್ಸ್ ಇದೆ ಸರ್, ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಬರುತ್ತೆ ಸರ್ ಗಾಡಿದು. ಸೊ ಬಾಡಿಲು ಅಷ್ಟೇ, ಇದು ನಿಮ್ಗೆ ನಾರ್ಮಲ್ಗಿಂತ ಒಂದು ಸ್ವಲ್ಪ LDX ಎಕ್ಸ್ಟ್ರಾ ಪ್ಲಸ್ ಆದ್ರಿಂದ ಸೊ ಒಂದು ಅಡಿ ನಿಮಗೆ ಅಡಿಷ್ನಲ್ ಎಕ್ಸ್ಟ್ರಾ ಬರುತ್ತೆ. ಓಕೆ. ಸೊ 250,000 ಇದೆ ಸರ್ ವೆಹಿಕಲ್ ರೇಟು. ಓಕೆ. ಸೊ ನೆಗೋಷಿಯಬಲ್ ಅಲ್ಲಿ 235 ವೆಹಿಕಲ್ ಮಾಡಿಸ್ಕೊಡ್ತಾ ಇದೀವಿ. ಓಕೆ. ಇದರಲ್ಲಿ 15,000 ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ, 2.5 235,000 ನಿಮ್ಗೆ ಕೊಡ್ತಾ ಇದ್ದಾರೆ ಸರ್. ಇದು BS6 ವೆಹಿಕಲ್ನ ಸ್ವಲ್ಪ ಮೈಲೇಜ್ ಚಲೋ ಇರ್ತಾ ಇಲ್ಲ ಸರ್? ಮೈಲೇಜ್ ಎಲ್ಲ ಗುಡ್ ಕಂಡೀಷನ್ಸ್ ಇದೆ ಸರ್, ಏನೇ ಇಲ್ಲ, ನಿಮ್ಗೆ 30 ವರೆಗೂ ನಿಮ್ಗೆ ಮೈಲೇಜ್ ತಗೋಬಹುದು ಈ ವೆಹಿಕಲ್ ಅಲ್ಲಿ.
ಸೊ ನಿಮ್ಗೆ ಶೋರೂಮ್ ಮೇಂಟೆನೆನ್ಸ್ ಇರೋದು ವೆಹಿಕಲ್ ಸರ್ವಿಸ್ ಎಲ್ಲ ಆಗಿದೆ, ಆಯಿಲ್ ಚೇಂಜು, ಆಯಿಲ್ ಫಿಲ್ಟರ್, ನಿಮ್ಗೆ ಬೇರೆ ಎಲ್ಲ ಕಂಡೀಷನ್ಸ್ ಎಲ್ಲ ನೀಟಾಗಿ ಚೆಕ್ ಮಾಡಿಸಿ ಗಾಡಿ ಕೊಡ್ತಿದೀವಿ ಸರ್. ಟೈರ್ಸ್ ನೋಡಿ ಸೂಪರ್ ಕಂಡೀಷನ್ ಇದೆ, ಹಿಂಭಾಗ ಟೈರ್ಸ್ ನಿಮ್ಗೆ ತೋರಿಸ್ತೇನೆ. ಓಕೆ, ಇಲ್ಲಿ ನೋಡ್ಬೋದು ಇದು ಒಂದು ಸ್ವಲ್ಪ ಎಕ್ಸ್ಟ್ರಾ ಎಲ್ ಡಿ ಎಕ್ಸ್ ಅಂದ್ರೆ ನಿಮ್ಗೆ ಲೆಂತ್ ಜಾಸ್ತಿ ಬರುತ್ತೆ, ವಿತ್ ಜಾಸ್ತಿ ಹೆಚ್ಚಾಗಿ ಇರ್ತದೆ. ನೋಡಿ ಇಲ್ಲಿ ಸೈಡ್ ಫ್ರೇಮ್ ಎಲ್ಲ ನೋಡ್ಬೋದು, ಎಲ್ಲ ಪೇಂಟಿಂಗ್ ಮಾಡಿದ್ದಾರೆ, ಎಲ್ಲ ಪಕ್ಕ ಅದು ಏನು ಎಲ್ಲಿ ರಸ್ಟು ಎಲ್ಲ ಏನಿಲ್ಲ, ಪಕ್ಕ ನೀಟ್ ಕಂಡೀಷನ್ ಇದೆ. ರಿಜಿಸ್ಟ್ರೇಷನ್ ಆಪೆ ಎಕ್ಸ್ಟ್ರಾ ಎಲ್ ಡಿ ಎಕ್ಸ್ ಸೇಮ್ ಮಾಡಲ್ ಒಂದೊಂದು 2020 ಮಾಡಲು ಸರ್ ವೆಹಿಕಲು, ಆಪೆ ಬಿ ಎಸ್ 6 ವೆಹಿಕಲು ಎಲ್ ಡಿ ಎಕ್ಸ್. ನಿಮ್ಗೆ ಲಾಸ್ಟ್ ಟೈಮ್ ತೋರಿಸಿದ ಬಾಡಿಗಿಂತ ಒಂದಡಿ ಚಿಕ್ಕದ್ ಬರುತ್ತೆ, ಕಂಡೀಷನ್ಸ್ ಇದೆ. ಎಫ್ಸಿ ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಕೊಡ್ತಿದೀವಿ, ಇದನ್ನು ಟೈರ್ ಎಲ್ಲ ಗುಡ್ ಕಂಡೀಷನ್ಸ್ ಇದೆ. 20 ಮಾಡಲು ಶೋರೂಮ್ ಮೇಂಟೆನೆನ್ಸ್ ಆಗಿದೆ, ಆಯಿಲ್ ಚೇಂಜು ಸರ್ವಿಸು ಎಲ್ಲ ಕ್ಲಿಯರ್ ಆಗಿದೆ. ಸೊ ಯಾವುದೇ ಥರ ಇಲ್ಲ ಹಾಸನ್ನು, ಇದು ಮೈಲೇಜು 30 ಮೈಲೇಜ್ ಬರುತ್ತದೆ. ಸೊ ಗಾಡಿ ಅಂತೂ ಗುಡ್ ಕಂಡೀಷನ್ಸ್ ಇದೆ ಸರ್, ಇಂಟೀರಿಯರ್ ಇರ್ಬೋದು, ನಿಮ್ಮ ಬಾಡಿಲಿ ಇರ್ಬೋದು, ಸೊ ಟೈರ್ ಇರ್ಬೋದು, ಒಂದು ಬ್ಯಾಟ್ರಿ ಇರ್ಬೋದು. ಸೊ ಗುಡ್ ಕಂಡೀಷನ್ ಬ್ಯಾಟ್ರಿ, ಗುಡ್ ಕಂಡೀಷನ್ ಟೈರ್ಸು. ಡಿಸ್ಕೌಂಟ್ ಎಷ್ಟು? 235 ಇದೆ ಸರ್, 225 ವರೆಗೂ ನೆಗೋಷಿಯಬಲ್, 1,000 ಆಫರ್ ಇದೆ ಸರ್, ಮಾಡಿಸ್ಕೊಡ್ತಾ ಇದೀವಿ ಈ ಗಾಡಿಗೆ. ಓಕೆ, 735,000 ಹೇಳ್ತಾರೆ ಡಿಸ್ಕೌಂಟ್ ಆಫರ್ ಅಲ್ಲಿ, 10,000 ಕಡಿಮೆ ಆಗ್ಬೋದು, 225,000 ಆಗ್ಬೋದು. ಈಗ ಟೈರ್ ಕಂಡೀಷನ್ ನೋಡೋಣ, ಎಂ ಆರ್ ಎಫ್ ಕಂಪ್ನಿ ಟೈರ್ಸ್ ಇದೆ, ಸೂಪರ್ ಕಂಡೀಷನ್ ಇದೆ. ಈಗ ನಾವು ಎಷ್ಟು ಗಾಡಿ ನಮ್ಗೆ ತೋರಿಸೋ ಎಲ್ಲ ಸೂಪರ್ ಕಂಡೀಷನ್ ಇದೆ. ನೀವು ದಯವಿಟ್ಟು ಇವ್ರ ಶೋರೂಮ್ ಬಂದು ವಿಸಿಟ್ ಮಾಡಿ, ಇಲ್ಲೇ ಬಂದು ನೀವು ಗಾಡಿ ಇನ್ಸ್ಪೆಕ್ಷನ್ ಆಗಿದೆ ಅಂತ ಖಂಡಿತ ನೀವು ಬಂದು ಇಲ್ಲಿ ಗಾಡಿ ತೊಗೊಂಡೇ ಹೋಗುತ್ತೀರಾ, ನಿಮ್ಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. KA11 ರಿಜಿಸ್ಟ್ರೇಷನ್ ಎಸ್ ಜಿಪ್ ಸರ್, ಎಸ್ ಜಿಪ್ ಅಲ್ಲಿ ಯಾವ ಮಾಡಲ್ ಸರ್? ಜಿಪ್ಪು ಸರ್, 18 ಮಾಡಲು, 2018 ಮಾಡಲು. ಸೊ ಎಫ್ಸಿ ಇನ್ಸೂರೆನ್ಸು ಇನ್ನೂ 6.5 ಮಂತ್ಸ್ 7 ಮಂತ್ಸ್ ವರೆಗೂ ಇದೆ. ನಿಮಗೆ ಟೈರ್ ಎಲ್ಲ ಗುಡ್ ಕಂಡೀಷನ್ಸ್ ಇದೆ, 18 ಮಾಡಲು, 2 lakh ಹೇಳ್ತಿದ್ದೀವಿ. ಸೊ ನೆಗೋಷಿಯಬಲ್ ಇದೆ, 180 ನಿಮ್ಗೆ ಆಫರ್ ಅಲ್ಲಿ ಕೊಡ್ತಾ ಇದೀವಿ ವೆಹಿಕಲ್ಲು, 18 ಮಾಡಲು. ಓಕೆ ಸರ್. ಸೊ ಹಾಸನ್ ಟೈರು ಬ್ಯಾಟ್ರಿ ಎಲ್ಲ ಗುಡ್ ಕಂಡೀಷನ್ ಕೊಡ್ತಾ ಇದೀವಿ. ಸೊ ಇಂಟೀರಿಯರ್ ಎಲ್ಲ ಕ್ಲೀನ್ ಆಗಿದೆ. ಸೊ ಬಾಡಿನೂ ನಿಮಗೆ ನೋಡಿ, ಸ್ಟ್ರೆಂತ್ ಬಾಡಿನೇ ಲೆಂತ್ ಆಗಿ ಕಟ್ಸಿದ್ದಾರೆ. ಓಕೆ ಸರ್. ಓಕೆ, ಸ್ವಲ್ಪ ಹೀಟ್ ಹಾಕಿದ್ದಾರೆ ಬಾಡಿ ಫ್ರೇಮ್. ಜಿಪ್ ಅಲ್ಲಿ ನಿಮ್ಗೆ ಟೋಟಲ್ ಜಿಪ್ ಬರ್ತಿದೆ ಇದು. ಓಕೆ ಸರ್, ಗುಡ್ ಕಂಡೀಷನ್ ಬಾಡಿ ಇದೆ, ಟೈರ್ಸ್ ಎಲ್ಲ ಗುಡ್ ಕಂಡೀಷನ್ಸ್ ಇದೆ. ಸೊ 20,000 ಡಿಸ್ಕೌಂಟ್ ಈ ಗಾಡೀಲಿ ನಿಮ್ಗೆ ಸಿಗ್ತಾ ಇದೆ. ಟೈರ್ಸ್ ಈಗ ನೋಡಲಾ, JK ಕಂಪ್ನಿ ಟೈರ್ಸ್ ಇದೆ. ಬಾಡಿ ನೋಡಿ ಸೈಡಲ್ಲಿ ಹೆಂಗೆ ಇದೆ ಅಂತ, ಮತ್ತು ಈ ಸೈಡ್ ಫ್ರೇಮ್ ನೀವು ನೋಡ್ಬೋದು, ಸ್ವಲ್ಪ ಹೈಟಾಗಿ ಅವರೇ ಆಲ್ಟ್ರೇಷನ್ ಮಾಡಿದ್ದಾರೆ ನೋಡಿ. KA15 ರಿಜಿಸ್ಟ್ರೇಷನ್ RTO ಅದು, ಟಾಟಾ ಎಸ್ ಗೋಲ್ಡ್ ಸರ್, ಇನ್ಫಾರ್ಮೇಶನ್ ಕೊಡಿ ಸರ್. ಟಾಟಾ ಎಸ್ ಗೋಲ್ಡ್ ಸರ್, ಇದು ವೈಟ್ ಗಾಡಿ ಸರ್, ಇದು ಎಫ್ಸಿ ಇನ್ಸೂರೆನ್ಸ್ ಇದು, ಅದನ್ನು ಫ್ರೆಶ್ ಇದೆ ಸರ್, ಗುಡ್ ಕಂಡೀಷನ್ಸ್ ಇದೆ ಸರ್, ಆಯಿಲ್ ಚೇಂಜು ಸರ್ವಿಸು ಎಲ್ಲ ನೀಟಾಗಿ ಆಗಿದೆ, ಮತ್ತು ಬಾಡಿನೂ ಅಷ್ಟೇ ಗುಡ್ ಕಂಡೀಷನ್ಸ್ ಇದೆ, ಟೈರ್ ಗುಡ್ ಕಂಡೀಷನ್ಸ್ ಇದೆ, ಬ್ಯಾಟ್ರಿ ಗುಡ್ ಕಂಡೀಷನ್ ಬ್ಯಾಟ್ರೀಸ್ ಇದೆ. ಸೊ 3,50,000 ಹೇಳ್ತಾ ಇದ್ದೀವಿ ಸರ್ ಆಫರಲ್ಲಿ, 3,30,000 ಆಫರ್ ಮಾಡಿಕೊಡ್ತಾ ಇದ್ದೀವಿ. ಓಕೆ ಸರ್. ಓಕೆ, ಎಫ್ಸಿ ಇನ್ಸೂರೆನ್ಸ್ ಎಲ್ಲ ಫ್ರೆಶ್ಶೇ ಕೊಡ್ತಾ ಇದ್ದೀವಿ ವೆಹಿಕಲ್ಗೆ. ಸೊ ಈ ವೆಹಿಕಲ್ಗೆ ನಿಮಗೆ ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಸಿಗ್ತದೆ ನಿಮಗೆ ಸರ್. 350,000 20,000 ಡಿಸ್ಕೌಂಟ್ ಆಗಿ 330,000 ಫೈನಲ್ ಆಗ್ಬೋದು ಅಲ್ವಾ ಸರ್? 300,000 20,000 20,000 ಡಿಸ್ಕೌಂಟ್ ನಿಮ್ಗೆ ಕೊಡ್ತಾ ಇದಾರೆ. ಫಸ್ಟ್ ಟೈರ್ ನೋಡಿ, JK ಕಂಪ್ನಿ ಟೈರ್ಸ್, ಸೂಪರ್ ಕಂಡೀಷನ್ ಇದೆ. ಬಾಡಿ ಬೇಸ್ ಇರ್ಬೋದು, ಸೈಡ್ ಫ್ರೇಮ್ ಇರ್ಬೋದು, ಎಲ್ಲ ನೀಟ್ ಆಗಿದೆ, ಎಲ್ಲ ಫುಲ್ ಪೇಂಟ್ ಮಾಡಿ ಸೂಪರ್ ಕಂಡೀಷನ್ ಇದೆ, ಫ್ರೆಶ್ ಪೇಂಟ್ ಆಗಿದ್ದಾರೆ. ಹಂಗೆ ನೋಡ್ಲಾ ಫ್ಲೋರ್, ಬಾಡಿ ಫ್ಲೋರ್ ನೋಡ್ಲಾ ಹಿಂಗೆ ನೋಡಿ, ಕೆಳಗೆ ಫ್ಲೋರು ನೋಡಿ, ಎಲ್ಲಿಯೋ ರಸ್ಟ್ ಇಲ್ಲ, ಡೆಂಟ್ ಇಲ್ಲ, ಹೋಲ್ ಇಲ್ಲ, ಏನೂ ಇಲ್ಲ, ಪಕ್ಕ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಟೈರ್ ನೋಡ್ಬೋದು, JK ಕಂಪ್ನಿ ಟೈರ್ಸ್, ಬಟನ್ಸ್ ನೋಡಿ ಅಷ್ಟು ಫ್ರೆಶ್ ಆಗಿದೆ, ಹೊಸ ಟೈರ್ಸ್ ತನ ಕಾಣಿಸ್ತಾ ಇದೆ. ಸೊ ವೆಹಿಕಲ್ ಇಸ್ ಇನ್ ವೆರಿ ಗುಡ್ ಕಂಡೀಷನ್, ವೆಲ್ ಮೇಂಟೈನ್ಡ್ ವೆಹಿಕಲ್. ನೀವು KA45 ರಿಜಿಸ್ಟ್ರೇಷನ್ ಟಾಟಾ ಎಸ್ ಮೆಗಾ ಸರ್, ಇದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ಸರ್ ಇದು ಮೆಗಾ ವೆಹಿಕಲ್ಲು, 2017 ಮಾಡಲು ಸರ್. ಸರ್ ಎಫ್ಸಿ ಇನ್ಸೂರೆನ್ಸ್ ಇದಕ್ಕೂ ಫ್ರೆಶ್ ಬರುತ್ತೆ ಸರ್, ಓಕೆನಾ? ಸರ್ವಿಸ್ ಇರ್ಬೋದು, ಆಯಿಲ್ ಚೇಂಜ್ ಇರ್ಬೋದು, ಸಣ್ಣ ಪುಟ್ಟ ವರ್ಕ್ಸು, ಬಾಡಿ ವರ್ಕ್ಸು ಎಲ್ಲ ಕ್ಲಿಯರ್ ಆಗಿದೆ ಸರ್, ಗುಡ್ ಕಂಡೀಷನ್ಸ್ ಇದೆ, ಡೈರು ಅಷ್ಟೇ ಗುಡ್ ಕಂಡೀಷನ್ಸ್ ಇದೆ. ಇದೂ ಸರ್ 320 ಹೇಳ್ತಿದ್ದೀವಿ, ಆಫರಲ್ಲಿ ಮಾಡಿಕೊಡ್ತೀವಿ, ನೆಗೋಷಿಯಬಲ್ ಇದೆ. ಸೊ 10,000-15,000 ಆಫರ್ ಇದೆ, ಮತ್ತು 15,000 ಆಫರ್ ಇದೆ ಸರ್ ಇದಕ್ಕೂ. ಓಕೆ, 15,000 ಆಫರ್ ಇದೆ, ಮಾಡಿಸ್ಕೊಡ್ತೀವಿ ಅಂತ ಹೇಳಿ. ಓಕೆ, ಫೈನಲ್ ಎಷ್ಟು ಆಗ್ಬೋದು ಸರ್? ಫೈನಲ್ಲು ನಿಮಗೆ 3,10,000-5,000 ವರೆಗೂ ಮಾಡಿಸ್ಕೊಡ್ತಾ ಇದ್ದೀವಿ. ಓಕೆ ಓಕೆ, ಫೈನಲ್ ಆಗಿ 3,05,000 ಅವರೇ ಮಾಡಿಸ್ಕೊಡ್ತೀನಿ ಹೇಳ್ತಾರೆ. ಬನ್ನಿ ಫಸ್ಟ್ ನಿಮ್ಮ ಟೈರ್ಸ್ ಎಲ್ಲ ತೋರಿಸ್ತೀನಿ. ಟೈರ್ಸ್ ನೋಡ್ಬೋದು ನೀವು, ನೋಡಿ ಬ್ರ್ಯಾಂಡೆಡ್ ಕಂಪ್ನಿ ಟೈರ್ಸ್, MRF ಕಂಪ್ನಿ ಟೈರ್ಸ್ ನೋಡಿ, ಕಂಡೀಷನ್ ನೋಡಿ, ಥ್ರೆಡ್ಡಿಂಗ್ ಎಲ್ಲ ಅಷ್ಟು ಸೂಪರ್ ಆಗಿದೆ, ಫ್ರೇಮ್ ಎಲ್ಲ ನೋಡಿ, ಎಲ್ಲ ಪೇಂಟ್ ವರ್ಕ್ ಎಲ್ಲ ಅಷ್ಟು ಸೂಪರ್ ಆಗಿದೆ. KA10 ರಿಜಿಸ್ಟ್ರೇಷನ್ ಟಾಟಾ ಎಸ್ ಜಿಪ್.
ಸರ್ ಇದು ನಿಮಗೆ 2018 ಮಾಡಲು ಸರ್, ಜಿಪ್ ವೆಹಿಕಲ್ಲು, ಚೋಡಾ ಜಿಪ್ಪು ನಿಮಗೆ ಹಾಸನ. ಇದೂ ಗುಡ್ ಕಂಡೀಷನ್ ಟೈರ್ಸ್ ಇದೆ, ನಿಮಗೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಬರುತ್ತೆ. ಸೊ ಬಾಡೀಲಿ ಇರ್ಬೋದು, ಸ್ವಲ್ಪ ಗಾಡಿದು ಕಂಡೀಷನ್ಸ್ ಇರ್ಬೋದು, ಎಲ್ಲ ನಿಮಗೆ ರನ್ನಿಂಗಲ್ಲಿ ಮತ್ತು ಸರ್ವೀಸು, ಆಯಿಲ್ ಚೇಂಜು, ಮಸ್ಟ್ ಆ್ಯಂಡ್ ಶುಡ್ ಎಲ್ಲ ಕ್ಲಿಯರ್ ಆಗಿರುತ್ತೆ ಸರ್ ಈ ಗಾಡಿನೂ ಅಷ್ಟೇ. ಸೊ ನೋಡಿ, ಹೊಸ ಟೈರ್ಸೇನೆ, ಜೆಕಿ MRF ಟೈರ್ಸೇನೆ ಹಾಕಿದ್ದೀವಿ. ಸೊ ಇಂಟೀರಿಯರು ಅಷ್ಟೇ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ದೀವಿ. ಸೊ ಗುಡ್ ಕಂಡೀಷನ್ಸ್ ಇದೆ, ಸಿಸ್ಟಮ್ಸ್ ಇದೆ ಆಲ್ಮೋಸ್ಟ್ ಈ ವೆಹಿಕಲಲ್ಲಿ. ರನ್ನಿಂಗು ಕೂಡ ಸೊ 36,000 ರನ್ನಿಂಗ್ ಆಗಿದೆ. ವೆಹಿಕಲ್ ಪ್ರೈಸ್ ಬಂದು 210,000 ಇದೆ ಸರ್. ಆಫರ್ ಅಲ್ಲಿ 190 ವರೆಗೂ ಆಫರ್ ಮಾಡ್ಕೊಡ್ತಾ ಇದೀವಿ. 210,000 ಹೇಳ್ತಾ ಇದ್ದಾರೆ, ಅಣ್ಣ 20,000 ಡಿಸ್ಕೌಂಟ್ ನಿಮ್ಗೆ ಕೊಡ್ತೀನಿ ಹೇಳ್ತಾರೆ. 190,000 ಫೈನಲ್ ಆಗ್ಬೋದು. ಕಂಡೀಷನ್ ನೋಡಿ, ಬಾಡಿ ಕಂಡೀಷನ್ ನೋಡಿ, ಎಲ್ಲ ಪೈಂಟ್ ವರ್ಕ್ ಅಷ್ಟು ಸೂಪರ್ ಆಗಿದೆ. ಎಲ್ಲಿ ಒಂದು ರಸ್ಟ್ ನಿಮ್ಗೆ ಕಾಣಿಸ್ತಿಲ್ಲ, ಎಲ್ಲಿ ಫ್ಲೋರ್ ಅಲ್ಲಿ ನೋಡ್ಬೋದು, ಎಲ್ಲಿ ಹೋಲ್ಸ್ ಇಲ್ಲ, ರಸ್ಟ್ ಇಲ್ಲ, ಏನೂ ಇಲ್ಲ, ಪಕ್ಕ ನೀಟ್ ಕಂಡೀಷನ್ ಇದೆ. ಹೊಸ ಟೈರ್ಸ್ ಅಂತ ಹೇಳ್ತಾರೆ, MRF ಕಂಪ್ನಿ ಟೈರ್ಸು, MRF ಕಂಪ್ನಿ ಟೈರ್ಸ್ ನೋಡಿ, ಫುಲ್ ಹೊಸ ಟೈರ್ಸು, ಥ್ರೆಡ್ಡಿಂಗ್ ಎಲ್ಲ ಅಷ್ಟು ಸೂಪರ್ ಆಗಿದೆ. 4 ಟೈರ್ಸ್ ನೋಡಿ, ಫ್ರಂಟಲ್ಲಿ ನೀವು ನೋಡ್ಬೋದು ಸೇಮ್ MRF ಕಂಪ್ನಿ ಟೈರ್ಸ್, ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್. KA09 ರಿಜಿಸ್ಟ್ರೇಷನ್ ಮೈಸೂರು RTO ರಿಜಿಸ್ಟ್ರೇಷನ್ ಇದೆ. ಟಾಟಾ ಎಸ್ ಮೆಗಾ ಸರ್, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಸರ್. ಈ ವೆಹಿಕಲ್ ಬಂದು ಟಾಟಾ ಎಸ್ ಅಲ್ಲಿ ಮೆಗಾ ವೆಹಿಕಲ್ ಬರುತ್ತೆ ಸರ್. ಇದು ಸಣ್ಣ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಇದೆ, ಗಾಡಿ ಮಾತ್ರ ಗುಡ್ ಕಂಡೀಷನ್ಸ್ ಇದೆ. 09 ಓಕೆನಾ, ಬಾಡಿ ಇರ್ಬೋದು, ಟೈರ್ಸ್ ಇರ್ಬೋದು, ಬ್ಯಾಟ್ರೀಸ್ ಇರ್ಬೋದು. ಸೊ ನಿಮಗೆ ಸರ್ವಿಸ್ ಇರಲಿಂದ ಹಿಡಿದು ಎಲ್ಲ ನಿಮಗೆ ಗುಡ್ ಕಂಡೀಷನ್ಸ್ ಇದೆ ವೆಹಿಕಲ್ಲು. ಇದು ವೆಹಿಕಲ್ಲು 380,000 ಹೇಳ್ತಾ ಇದ್ವಿ. ಸೊ ನೆಗೋಷಿಯಬಲ್ಲಿ 370 ವರೆಗೂ ನಮ್ಮ ಗಾಡಿ ಮಾಡ್ಕೊಡ್ತಾ ಇದ್ದೀವಿ. ಓಕೆ ಓಕೆ, ಆಫರ್ ಇದೆ ಈ ಟೈಮಲ್ಲಿ, ಈ ಗಾಡಿ ಗುಡ್ ಕಂಡೀಷನ್ಸ್ ಅಲ್ಲಿದೆ. ಸೊ ಮ್ಯಾಕ್ಸಿಮಮ್ 10-15,000 ಡಿಸ್ಕೌಂಟ್ ಆಗ್ಬೋದು ಅಲ್ವಾ ಸರ್? ಇದು 15,000 ವರೆಗೂ ಡಿಫ್ರೆನ್ ಮಾಡ್ಕೊಡ್ತಾ ಇದ್ದೀವಿ ಡಿಸ್ಕೌಂಟಲ್ಲಿ. ಸೊ 360 ವರೆಗೂ ಮಾಡ್ಕೊಡ್ತಾ ಇದ್ದೀವಿ ಸರ್. 20,000 ಬಂದರೂ ಆಫರ್ ಮಾಡ್ಕೊಡ್ತಾ ಇದ್ದೀವಿ. 360 ಎಷ್ಟು ಲೋನ್ ಅರೇಂಜ್ ಮಾಡ್ಬೋದು ಸರ್, ಎಷ್ಟು ಪರ್ಸೆಂಟೇಜ್ ನೀವು ಮಾಡಿದ್ರ ಸರ್? ಲೋನು ನಿಮಗೆ 250,000 ವರೆಗೂ ಲೋನ್ ಆಗುತ್ತೆ ಸರ್. ಓಕೆ, ಅರೌಂಡ್ 70% ಆಫ್ ದ ಅಮೌಂಟ್. ಸೊ ಅದ್ರ ಲೋನ್ ಏನೇ ಪ್ರೊಸೀಜರ್ಸ್ ಏನಿರುತ್ತೆ ಸರ್, ಸರೌಂಡಿಂಗ್ 50 kilometers ವರೆಗೂ ಲೋನ್ ನಮ್ಮಲ್ಲಿಂದೇ ಮಾಡಿಸ್ಕೊಡ್ತಿದ್ದೀವಿ ಸರ್. ಸರಿ, ಓಕೆನಾ? ನಿಯರ್ ಅಂದರೆ 3 districts ಇದೆ ಸರ್, ಮೈಸೂರು ಇರ್ಬೋದು, ಮಂಡ್ಯ ಇರ್ಬೋದು, ಮತ್ತು ಚಾಮರಾಜನಗರ. ಈ ಡಿಸ್ಟೆನ್ಸ್ಗೆ ನಾವು ಲೋನ್ ಮಾಡಿಸ್ತೀವಿ ಸರ್. ಸೊ ಬೇರೆ ಕಡೆ ಬಂದರೆ ಗಾಡಿಗಳನ್ನ ಫುಲ್ ಕ್ಯಾಶ್ ಕೊಡ್ತೀವಿ, ನೀವು ಅಲ್ಲೇ ತೊಗೊಂಡು ಲೋನ್ ಮಾಡಿಸ್ಕೋಬೋದು, ಒಂದು ಆಪ್ಷನ್ಸು. ಓಕೆ ಫೈನ್ ಫೈನ್, ಫ್ರೇಮ್ನಿಂದ ಬಾಡಿ ವರ್ಕ್ ಎಲ್ಲ ನೋಡ್ಬೋದು ನೀವು. Spotify registration Tata S Mega. Mega sir, vehicle sir. ಇದು ಹಸನ್ ವೈಟ್ ಗಾಡಿ ಸರ್, ಹಸನ್ ಗುಡ್ ಕಂಡೀಷನ್ಸ್ ಇದೆ, ಟೈರು, ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಕೊಡ್ತಿದ್ದೀವಿ ಸರ್. ಹಸನ್ ಸರ್ವಿಸ್ ಎಲ್ಲ ಆಗಿದೆ, ಆಯಿಲ್ ಚೇಂಜು, ಮತ್ತು ಗಾಡಿ ಕಂಡೀಷನ್ಸ್ ಇರ್ಬೋದು, ಎಲ್ಲ ನಿಮಗೆ ಬಾಡಿ ಇರ್ಬೋದು. ಸೊ ಬ್ಲ್ಯಾಕ್ ಪೇಂಟೆಡ್ ಬಾಡಿ ಇದೆ. ಸೊ ವೈಟ್ ವಿತ್ ಕಾಂಬಿನೇಷನು, ಬ್ಲ್ಯಾಕ್ ಕಾಂಬಿನೇಷನು ತುಂಬ ಚೆನ್ನಾಗಿದೆ ಸರ್ ವೆಹಿಕಲ್ಲು. ಎಫ್ ಸಿ ಇನ್ಸೂರೆನ್ಸ್ ಇದಕ್ಕೂ ಹಸನ್ ಫ್ರೆಶ್ ಕೊಡ್ತಿದ್ದೀವಿ. ವೆಹಿಕಲ್ ರೇಟ್ ಬಂದು 380 ಹೇಳ್ತಾ ಇದ್ದೀವಿ, 360 ವರೆಗೂ ವೆಹಿಕಲ್ ನಾವು ಆಫರಲ್ಲಿ ಕೊಡ್ತಾ ಇದ್ದೀವಿ. 20,000 ಆಫರ್ ಇದೆ ಸರ್. ಓಕೆ ಫೈನ್ ಫೈನ್, ಇದು 380,000 ಹೇಳ್ತಾರೆ, 20,000 ಡಿಸ್ಕೌಂಟ್ ಮಾಡಿ 360,000, 360,000 ಫೈನಲ್ ಆಗುತ್ತೆ. ಈಗ ಟೈರ್ ಕಂಡೀಷನ್ ನೋಡಿ, MRF ಕಂಪ್ನಿ ಟೈರ್ಸ್, ಟೈರ್ಸ್ ಎಲ್ಲ ಸೂಪರ್ ಆಗಿದೆ ಸರ್. ನಮಸ್ತೆ ಸರ್. ಸರ್, ನಿಮ್ಮ ಹೆಸರನ್ನು ಮತ್ತು ಈ ಶಿರಾಗ್ ಮೋಟರ್ಸಲ್ಲಿ ನಿಮ್ಮ ಪೊಸಿಷನ್ ಹೇಳಿ ಸರ್. ಸರ್, ನನ್ನ ಹೆಸರು ಶರತ್ ಬಾಬು ಅಂತೇಳಿ, ನಾನಿಲ್ಲಿ ಅಕೌಂಟ್ಸ್ ಮತ್ತು ಅಡ್ಮಿನ್ ಇನ್ಚಾರ್ಜ್ ಆಗಿದ್ದೀನಿ ಸರ್. ಇಲ್ಲಿ ಬೇಸಿಕಲಿ ಬಂದು ನಮ್ಮದು ಯೂಸ್ಡ್ ವೆಹಿಕಲ್, ಕಮರ್ಷಿಯಲ್ ವೆಹಿಕಲ್ ಆಗಿರೋದ್ರಿಂದ ನಮ್ಮಲ್ಲೇನು ಗಾಡಿ ಪರ್ಚೇಸ್ ಮಾಡ್ತಾರೆ ಆ ವೆಹಿಕಲ್ಸ್ಗೆ ನಾವು ಫೈನಾನ್ಸ್ ಕೂಡ ಮಾಡ್ತೀವಿ. ಓಕೆ ಸರ್. ನಮ್ಮದೇ ಫೈನಾನ್ಸ್ ಕೂಡ ಇದೆ, ಚಿರಾಗ್ ಫೈನಾನ್ಸ್ ಕಾರ್ಪೊರೇಷನ್ ಅಂತ. ಮತ್ತು ಇನ್ನೊಂದು ಶ್ರೀರಾಮನಲ್ಲಿ ಕೂಡ ನಾವು ಫ್ರ್ಯಾಂಚೈಸಿ ಟೈಅಪ್ ಆಗಿದ್ದೀವಿ. ಬೇರೆ ಕಡೆ ಎಲ್ಲಾದರೂ ಸರಿ ನಾವು ಕೊಡಿಸ್ತೀವಿ ಲೋನ್ ನಮ್ಮಲ್ಲಿ ಗಾಡಿ ತೊಗೊಂಡಿದ್ದಕ್ಕೆ. ಅದಲ್ಲದೆ ಆಚೆ ಕಡೆ ಏನಾದರೂ ನೀವು ಗಾಡಿ ಇದ್ದು ನಿಮ್ಗೆ ಲೋನ್ ಬೇಕು ಅಂತಂದ್ರೂ ನಾವು ಅದನ್ನು ಲೋನ್ ಪ್ರೊವೈಡ್ ಮಾಡ್ತೀವಿ. ನಮ್ಮಲ್ಲಿ ಮಿನಿಮಲ್ ಡಾಕ್ಯುಮೆಂಟ್ಸ್ ಇರುತ್ತೆ ನಮ್ಮಲ್ಲಿ. ಓಕೆ ಫೈನ್. KYC ಅಂದರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಚೆಕ್, ಮತ್ತು ಇನ್ನೊಂದು ವೋಟರ್ಸ್ ಐ ಡಿ ಅಥವಾ DL. ನಿಮ್ಮದು ರೆಸಿಡೆನ್ಸ್ ಓನ್ ಆಗಿದ್ದಲ್ಲಿ ಮಾತ್ರ ನಿಮಗೆ ಎಲೆಕ್ಟ್ರಿಸಿಟಿ ಬಿಲ್ಲು ಅಥವಾ ಟ್ಯಾಕ್ಸ್ ಪೇಡ್ ರೆಸಿಪ್ಟ್ ತೊಗೊಂಡ್ಬರ್ಬೇಕಾಗುತ್ತೆ. ಓಕೆ ಫೈನ್. ಅದು ಬಿಟ್ಟರೆ ಫೋಟೋಸ್. ಓಕೆ ಫೈನ್. ಇದು ಬಿಟ್ಟರೆ ಬೇರೆ ಏನು ಬೇಕಾಗಿರಲ್ಲ. ಜೊತೆಗೆ ಗ್ಯಾರಂಟರ್ ಬೇಕಾಗಿರುತ್ತೆ. ಗ್ಯಾರಂಟರ್ಗೆ ಮಿನಿಮಮ್ ಡಾಕ್ಯುಮೆಂಟ್ಸ್ ಅವರಿವೆ, ಫೋಟೋಸು, ಅವ್ರದ್ದು KYC. ಇದು ಬಿಟ್ಟು ಬೇರೆ ಏನು ಬೇಕಾಗಿರಲ್ಲ. ಎಷ್ಟು ದಿನ ಅಲ್ಲಿ ಲೋನ್ ರೆಡಿ ಮಾಡಿಕೊಡ್ತೀರಾ, ಟೈಮ್ ಡ್ಯೂರೇಷನ್?
ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಇದ್ರೆ ವಿದಿನ್ ತ್ರೀ ಡೇಸ್ ಲೋನ್. ಮೂರು ದಿನ ಅಲ್ಲೇ ತ್ರೀ ಟು ಫೋರ್ ಡೇಸ್ ಮ್ಯಾಕ್ಸಿಮಮ್ ಫೋರ್ ಡೇಸಲ್ಲಿ ರೆಡಿ ಆಗ್ತಲ್ವಾ ಸರ್? ಖಂಡಿತ ಖಂಡಿತ.